ಮನೆಯಲ್ಲಿ ಇಡ್ಲಿ ದೋಸೆ ಪೂರಿ ಚಪಾತಿ ಅನ್ನ ಮುದ್ದೆ ಇದೆಲ್ಲ ಮಾಡಿದಾಗ ಅದಕ್ಕೆ ಹೊಂದಿಕೆ ಆಗ್ತಕ್ಕಂಥ ಕಾಂಬಿನೇಷನ್ ಸಾರು ಆಗ್ಬೋದು ಅಥವಾ ಪಲ್ಯ ಆಗ್ಬೋದು, ಈ ಥರ ಏನಾದ್ರು ಒಂದು ಮಾಡ್ಕೋಬೇಕಾಗತ್ತೆ. ಬಟ್ ಇವತ್ತು ಈ ವಿಡಿಯೋ ಮೂಲಕ ನಾವು ಮಾಡ್ತಾ ಇರತಕ್ಕಂಥ ಕಡಲೆಕಾಳಿನ ಸಾರು ಖಂಡಿತ ಅನ್ನಕ್ಕಾಗ್ಬೋದು, ಮುದ್ದೆಗಾಗ್ಬೋದು, ಚಪಾತಿಗೆ, ಇಡ್ಲಿಗೆ, ದೋಸೆಗೆ ಎಲ್ಲದಕ್ಕೂ ಒಂದೇ ಸಾರು ಕಾಂಬಿನೇಷನ್ ಆಗುತ್ತೆ. ಅದರಲ್ಲಂತೂ ಈ ಒಂದು ಚಳಿಗೆ ಬಹಳ ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇದ್ದೀರಾ ಭಾಗ್ಯ ಟಿ ವಿ ರೆಸಿಪಿಗಳನ್ನು. ಹಾಗಿರೋ ಬನ್ನಿ ಈಗ ಕಡಲೆಕಾಳಿನ ಸಾರು ಮಾಡೋದಕ್ಕೆ ಶುರು ಮಾಡೋಣ. ಕಡಲೆಕಾಳಿನ ಸಾರು ಮಾಡೋದಕ್ಕೆ ಬೇಕಾದಂಥ ಮಸಾಲನ ಮೊದಲಿಗೆ ರುಬ್ಕೊಬೇಕಾಗತ್ತೆ. ಅದಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ಗೆ ಈಗ ಈ ರೀತಿ ಕಟ್ ಮಾಡಿದಂಥ ಎರಡು ಈರುಳ್ಳಿ, ಜೊತೆಗೆ ಒಂದು ಟೊಮೊಟೊ ಹಣ್ಣು, ಹಾಗೆ ಅರ್ಧ ಕಪ್ಪಷ್ಟು ತುರಿದಂಥ ತಾಜಾ ತೆಂಗಿನಕಾಯಿ ತುರಿ, ಮತ್ತು ಒಂದು ಗಡ್ಡೆ ಸಿಪ್ಪೆ ತೆಗೆದಂಥ ಬೆಳ್ಳುಳ್ಳಿ, ಜೊತೆಗೆ ಸ್ವಲ್ಪನೇ ಸ್ವಲ್ಪ ಹುಣಸೆಹಣ್ಣನ್ನು ಸೇರಿಸ್ತಾ ಇದ್ದೀವಿ. ಒಂದು ನೆಲ್ಲಿಕಾಯಿ ಗಾತ್ರಕ್ಕಿಂತ ಸ್ವಲ್ಪ ದಪ್ಪ ಇದ್ದರೆ ಸಾಕು. ಹಾಗೆ ಸಾರಿನ ಪುಡಿ ಅಥವಾ ಸಾಂಬಾರ್ ಪುಡಿ 3 ಟೇಬಲ್ಸ್ಪೂನಷ್ಟು. ಇದು ಮನೆಯಲ್ಲಿ ಮಾಡಿರತಕ್ಕಂಥ ಸಾರಿನ ಪುಡಿ. ನಿಮಗೆ ಏನಾದರೂ ಸಾರಿನ ಪುಡಿ ಅಥವಾ ಸಾಂಬಾರ್ ಪುಡಿ ಮಾಡೋದಕ್ಕೆ ಬರಲಿಲ್ಲ, ಮನೇಲಿ ಮಾಡ್ಕೋಬೇಕು ಅನ್ನೋದಾದರೆ ಖಂಡಿತ ನೀವು ತಿಳಿಸಿ, ನಾವು ವಿಡಿಯೋ ಮಾಡಿ ಬೇಗ ತಿಳಿಸ್ತೇವೆ. ಈ ರೀತಿ ಖಾರದ ಪುಡಿನೂ ಸೇರಿಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ. ಹಾಗೆ ಇದೆಲ್ಲ ಪದಾರ್ಥ ರುಬ್ಬೋದಕ್ಕೆ ಸಹಾಯ ಆಗೋ ಹಾಗೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಸೇರಿಸಿ ಈಗ ಇದನ್ನೆಲ್ಲ ಬಹಳ ನುಣ್ಣಿಗೆ ರುಬ್ಕೊಬೇಕಾಗತ್ತೆ. ಮಿಕ್ಸಿಗೆ ಸೇರಿಸಿದಂಥ ಎಲ್ಲ ಪದಾರ್ಥನೂ ಈ ಒಂದು ಹದಕ್ಕೆ ನುಣ್ಣಿಗೆ ರುಬ್ಬಾಯಿತು. ಈ ರೀತಿ ಕಡಲೆಕಾಳಿಗೆ ಸಾರಿಗೆ ಬೇಕಾದಂಥ ಮಸಾಲೆ ಪೇಸ್ಟ್ನ ರುಬ್ಬಾದ ನಂತರ ಈಗ ನಂತರ ಸಾರಿಗೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಈಗಲೊಂದು ಕುಕ್ಕರ್ನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ನಂತರ ಈಗ 2 ಟೇಬಲ್ಸ್ಪೂನಷ್ಟು ಎಣ್ಣೆನ ಸೇರಿಸಿ ಎಣ್ಣೆನ ಬಿಸಿ ಮಾಡ್ಕೋಬೇಕು. ಈಗ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪ ಸಾಸಿವೆನ ಸೇರಿಸೋಣ. ಸಾಸಿವೆನೂ ಸಿಡಿದಾದ ನಂತರ ಸ್ವಲ್ಪ ಇಂಗು, ಹಾಗೆ ಒಂದು 4 ಎಸಳು ಬೆಳ್ಳುಳ್ಳಿನ ಈ ರೀತಿ ಜಜ್ಜಿ ಸೇರಿಸ್ತಾ ಇದ್ದೀವಿ. ಹಾಗೆ 2 ಬ್ಯಾಡಗಿ ಮೆಣಸಿನಕಾಯಿನ ಈ ರೀತಿ ಮಧ್ಯಕ್ಕೆ ಮುರಿದು ಸೇರಿಸ್ತಾ ಇದ್ದೀವಿ. ಹಾಗೆ ಒಂದು ಅರ್ಧಕ್ಕಿಂತ ಕಡಿಮೆ ಅಂದರೆ ಒಂದು 1/4 ಭಾಗದಷ್ಟು ಈರುಳ್ಳಿನ ಒಗ್ಗರಣೆಗೆ ಸೇರಿಸಬೇಕಾಗತ್ತೆ. ಜೊತೆಗೆ ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸಿ 1 ನಿಮಿಷಗಳ ಕಾಲ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು. ಈ ರೀತಿ ಒಗ್ಗರಣೆ ಮಾಡಬೇಕಾದ್ರೆ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಈಗ ಇಲ್ಲಿ ನೋಡ್ತಾ ಇರ್ಬೋದು 1 ನಿಮಿಷಗಳ ಕಾಲ ಈ ಪದಾರ್ಥನೆಲ್ಲ ಹುರಿದಾಯಿತು. ಈ ರೀತಿ ಫ್ರೈ ಮಾಡಿದ ನಂತರ ಈಗ ಇಲ್ಲಿ ನೋಡ್ತಾ ಇರ್ಬೋದು ಬಹಳ ಚೆನ್ನಾಗಿ ನೆಂದಿದೆ ಈ ಕಡಲೆಕಾಳು. ಹೌದು, ಈ ಕಡಲೆಕಾಳನ್ನು ನಾವು 8-10 ಗಂಟೆಗಳ ಕಾಲ ಚೆನ್ನಾಗಿ ನೀರಲ್ಲಿ ನೆನೆಸಿದ್ದೀವಿ. ನೀವಿಲ್ಲಿ ನೋಡ್ತಾ ಇರ್ಬೋದು ನೆಂದಂಥ ಕಡಲೆಕಾಳು ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ. ನಂತರ ಈಗ ಈ ಕಡಲೆಕಾಳನ್ನು ಒಮ್ಮೆ ನೀಟಾಗಿ ವಾಶ್ ಮಾಡಿ ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ಸಿಪ್ಪೆ ತೆಗೆದು ಈ ರೀತಿ ಕಟ್ ಮಾಡಿದಂಥ 2 ಆಲೂಗೆಡ್ಡೆ, ಜೊತೆಗೆ 2 ಬದನೆಕಾಯಿ, ಇನ್ನು ಮಿಕ್ಸಿ ಜಾರಲ್ಲಿ ಆಗಲೇ ರುಬ್ಬಿದಂಥ ಮಸಾಲ ಪೇಸ್ಟನ್ನು ಸಹ ಸೇರಿಸಿ ನಂತರ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಈ ಸಂದರ್ಭದಲ್ಲಿ ಸೇರಿಸಬೇಕಾಗತ್ತೆ. ಈ ರೀತಿ ಉಪ್ಪನ್ನು ಸೇರಿಸಿದ ನಂತರ ಮೊದಲಿಗೆ 1/4 ಲೀಟ್ರಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀವಿ. 1/4 ಲೀಟ್ರ್ ನೀರನ್ನು ಸೇರಿಸಿ ಒಮ್ಮೆ ಮಿಕ್ಸ್ ಮಾಡಿ ತದನಂತರ ನೀರು ಬೇಕಿದ್ರೆ ಎಕ್ಸ್ಟ್ರಾ ಸೇರಿಸ್ಕೋಬೋದು. ನೀರನ್ನು ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡೋಣ. ಎಲ್ಲ ಪದಾರ್ಥನೂ ಚೆನ್ನಾಗಿ ಬೆರಿಬೇಕು. ಭಾಳ ಸಿಂಪಲಾದ ರೆಸಿಪಿ, ಭಾಳ ಬೇಗ ಮಾಡ್ಕೋಬೋದಾದಂಥ ರೆಸಿಪಿ. ಓನ್ಲಿ ಥಿಂಗ್ ಏನಪ್ಪ ಅಂದರೆ ನೀವು ಕಡಲೆಕಾಳನ್ನು 1-8 ಗಂಟೆಗಳ ಕಾಲ ನೆನೆಸ್ಕೊಂಡ್ರೆ ಸಾಕಾಗುತ್ತೆ. ಈಗ ಇಲ್ಲಿ ಸಾರು ನಮಗೆ ಬೇಕಾದಂಥ ಅದ ಸಿದ್ಧವಾಗಿದೆ. ನೀವು ಬೇಕಾದ್ರೆ ಗಟ್ಟಿಗೂ ಮಾಡ್ಕೋಬೋದು, ನೀರು ಕಮ್ಮಿ ಸೇರಿಸಿ, ಅಥವಾ ನೀವು ನೀರು ಸ್ವಲ್ಪ ಹೆಚ್ಚು ಸೇರಿಸಿ ತೆಳ್ಳಗೂ ಸಹ ಮಾಡ್ಕೋಬೋದು ತಮ್ಮ ಇಚ್ಛಾನುಸಾರ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈಗ ಕುಕ್ಕರ್ ಲಿಡ್ಡನ್ನು ಮುಚ್ಚಿ 2 ವಿಸಲು ಕೂಗಿಸ್ಕೊಂಡ್ರೆ ಸಾಕು, ಬಿಸಿ ಬಿಸಿಯಾದಂಥ ಸಾರು ಸಿದ್ಧವಾಗುತ್ತೆ. ಈಗಲಿ ಕುಕ್ಕರ್ 2 ವಿಸಲ್ ಬಂದಾಯಿತು, ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗಬೇಕೀಗ. ಸ್ವಲ್ಪ ಹೊತ್ತಿನ ನಂತರ ಕುಕ್ಕರಲ್ಲಿ ಕಂಪ್ಲೀಟಾಗಿ ತಣ್ಣಗಾಗಿದೆ. ಹಾಗೆ ನೀವಿಲ್ಲಿ ನೋಡ್ತಾ ಇರ್ಬೋದು ಕಡಲೆಕಾಳಿನ ಸಾರು ಭಾಳ ಬಿಸಿ ಬಿಸಿಯಾಗಿ ಸೂಪರಾಗಿ ಸಿದ್ಧವಾಗಿದೆ. ಬಿಸಿ ಇರಬೇಕಾದ್ರೆ ಈಗ ಇದನ್ನು ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ಸಾರಿನ ಘಮ ಎಷ್ಟು ಸೊಗಸಾಗಿದೆ ಅಂದರೆ ಖಂಡಿತ ಎಷ್ಟು ಬೇಗ ತಿಂತೀವೋ ಅಂತ ಆಸೆ ಆಗುತ್ತೆ, ಅಷ್ಟು ಸೂಪರಾದ ಸುವಾಸನೆ.
ಹಾಗಿದ್ರೆ ಒಟ್ಟಾರೆಯಾಗಿ ಕಡಲೆಕಾಳಿನ ಮಸಾಲ ಸಾರನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡ್ರಲ್ಲ, ಖಂಡಿತ ಇವತ್ತು ನಾವು ಮಾಡಿ ತಿಳಿಸಿದಂಥ ಈ ಒಂದು ಸಾರಿನ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ತಮಗೆ ಇಷ್ಟವಾಗಿರತಕ್ಕಂಥ ರೆಸಿಪಿ ಯಾವುದು ಅಂತ ತಿಳಿಸಿದ್ರೆ ಅದನ್ನು ಸಹ ವಿಡಿಯೋ ಮೂಲಕ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದೀವಿ. ಮತ್ತೆ ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.